ಆತ್ಮೀಯ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾವು ಯುಡೈಸ್ ಪ್ಲಸ್ನಲ್ಲಿ ವಿದ್ಯಾರ್ಥಿಗಳ ಮಾಹಿತಿಯನ್ನು ಯಾವ ಥರ ಅಪ್ಡೇಟ್ ಮಾಡಬೇಕು ಅಥವಾ ಫೈನಲೈಸ್ ಮಾಡಬೇಕು ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಸರಳವಾಗಿ ನಮ್ಮ ಮೊಬೈಲ್ ಮೂಲಕವೇ ನಾವು ಈ ಒಂದು ಆಪ್ಷನನ್ನು ಕಂಪ್ಲೀಟ್ ಮಾಡಬಹುದು. ಸೊ ಅದಕ್ಕೋಸ್ಕರ ನಮ್ಮ ಮೊಬೈಲ್ನಲ್ಲಿರುವಂತಹ ಯಾವುದಾದರೂ ಬ್ರೌಸರ್ನಲ್ಲಿ ಯುಡೈಸ್ ಪ್ಲಸ್ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಎಂದು ನಾವು ಟೈಪ್ ಮಾಡಿ ಸರ್ಚ್ ಮಾಡಿದಾಗ ಇಲ್ಲಿ ಯುಡೈಸ್ ಪ್ಲಸ್ನ ಈ ವೆಬ್ಸೈಟ್ ಇಲ್ಲಿ ದೊರೆಯುತ್ತದೆ. ಸೊ ಇದು ಮೊಬೈಲ್ ವರ್ಷನ್ ಇದೆಯಾ ಅಥವಾ ಡೆಸ್ಕ್ಟಾಪ್ ವರ್ಷನ್ ಇದೆಯಾ ನೋಡಿಕೊಂಡು ಇದನ್ನು ಮೊಬೈಲ್ ವರ್ಷನ್ಗೆ ನಾವು ಕನ್ವರ್ಟ್ ಮಾಡಬೇಕಾಗುತ್ತದೆ. ಈ ಥರ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಇದೆಲ್ಲ, ಇದು ಕ್ಯಾನ್ಸಲ್ ಮಾಡಿದರೆ ಇದು ಮೊಬೈಲ್ ಇಲ್ಲಿ ವರ್ಷನ್ನಲ್ಲಿ ಲಭ್ಯವಾಗುತ್ತದೆ. ಇದರಲ್ಲಿ ನೀವು ಸ್ಟೇಟನ್ನು ಸೆಲೆಕ್ಟ್ ಮಾಡಿ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಲಾಗಿನ್ ಪೇಜ್ ತೆರೆಯುತ್ತದೆ. ಈ ಒಂದು ಲಾಗಿನ್ ಪೇಜ್ನಲ್ಲಿ ಯೂಸರ್ ಐ ಡಿ ಅಂದರೆ ನಿಮ್ಮ ಡೈಸ್ ಕೋಡ್ ಮತ್ತು ಪಾಸ್ವರ್ಡನ್ನು ಉಪಯೋಗ ಮಾಡಿ ನಂತರ ಕ್ಯಾಪ್ಚನ್ನು ಎಂಟರ್ ಮಾಡಿ ಲಾಗಿನ್ ಮಾಡಬೇಕಾಗುತ್ತದೆ. ಈ ಥರ ಲಾಗಿನ್ ಆದ ನಂತರ ನೋಡಿ, ಈ ಥರ ಕ್ಯಾಪ್ಚಾ ಕೋಡನ್ನು ನಾನು ಎಂಟರ್ ಮಾಡ್ತಾ ಇದ್ದೇನೆ. ಸೊ ಲಾಗಿನ್, ಈ ಥರ ಲಾಗಿನ್ ಆದ ನಂತರ ನಿಮ್ಮ ಸ್ಕೂಲಿನ ಈ ಒಂದು ಲಾಗಿನ್ ಪೇಜಲ್ಲಿ ಲಭ್ಯವಾಗುತ್ತದೆ. ಸೊ ಇದು ಹೋಮ್ ಪೇಜ್ ಆಗಿರುತ್ತದೆ. ಸೊ ಇಲ್ಲಿ ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ಟಿರುತ್ತಾರೆ. ಈ ಇನ್ಸ್ಟ್ರಕ್ಷನ್ಸ್ಗಳನ್ನು ನೀವು ನೋಡಿಕೊಂಡು ನಂತರ ಇಲ್ಲಿ ಕರೆಂಟ್ ಅಕಾಡೆಮಿಕ್ ಇಯರ್ 2024-25, ಸೊ ಈ ಒಂದು ಅಕಾಡೆಮಿಕ್ ಇಯರ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಶಾಲೆಯ ಒಂದು ಬ್ರೀಫ್ ಇನ್ಫಾರ್ಮೇಷನ್ ಇಲ್ಲಿ ಪಾಪಪ್ ಮೆಸೇಜ್ ಮೂಲಕ ಇಲ್ಲಿ ಕಾಣಿಸಿಕೊಳ್ಳುತ್ತದೆ. ಸೊ ಇದು ಸ್ಕ್ರಾಲ್ ಡೌನ್ ಮಾಡಿಕೊಂಡು ನಿಮ್ಮ ಮಾಹಿತಿಯನ್ನು ನೋಡಿಕೊಳ್ಳಬೇಕಾಗುತ್ತದೆ. ಸೊ ಈ ಥರ ನೋಡಿಕೊಂಡು ಈ ಪಾಪಪ್ ಮೆಸೇಜ್ ಮೇಲೆ ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಕ್ಲೋಸ್ ಆಗುತ್ತದೆ. ಇದೇ ರೀತಿ ಸ್ಕೂಲ್ ಡೀಟೇಲ್ಸ್ ಇಲ್ಲಿ ಗ್ರೇಡ್ ವೈಸ್ ಇದೆ. ಸೊ ಇದು ಹೋಮ್ ಪೇಜ್ ಆಗಿರುತ್ತದೆ. ಇದರಲ್ಲಿ ನಿಮ್ಮ ಶಾಲೆಯಲ್ಲಿರುವಂತಹ ಎನ್ರೋಲ್ಮೆಂಟ್ ಆಗಿರುವಂತಹ ಮಾಹಿತಿ ಇಲ್ಲಿ ಬರುತ್ತದೆ. ಸೊ ಇಲ್ಲಿ ಎಲ್ಲ 00 ಇದೆಲ್ಲ, ಇನ್ನು ಅಪ್ಡೇಟ್ ಆಗಿರುವುದಿಲ್ಲ. ಸೊ ಇದು 0 ಇರುತ್ತದೆ, ಡಿಫಾಲ್ಟ್ ಆಗಿರುತ್ತದೆ. ಸೊ ಇದನ್ನು ನಾವು ಇಲ್ಲಿ ಎಡಗಡೆ ಕಾಣುವಂತಹ ಎರೋ ಮಾರ್ಕ್ ಇದೆಯಲ್ಲ, ಈ ಎರೋ ಮಾರ್ಕ್ ಇದು ಮೆನು ಬಟನ್ ಆಗಿದೆ. ಈ ಮೆನು ಬಟನ್ ಮೇಲೆ ನಾವು ಕ್ಲಿಕ್ ಮಾಡಿದರೆ ಇದರಲ್ಲಿ ಸ್ಕೂಲ್ ಡ್ಯಾಶ್ಬೋರ್ಡ್, ಸ್ಕೂಲ್ ಪ್ರೊಫೈಲ್, ಸ್ಕೂಲ್ ಪ್ರೈವಿಲೇಜ್, ಈ ಥರ ಬಹಳಷ್ಟು ಆಪ್ಷನ್ಸ್ಗಳು ಇಲ್ಲಿ ಬರುತ್ತವೆ. ಇದರಲ್ಲಿ ಅತಿ ಮುಖ್ಯವಾದದ್ದು ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಇದೆ. ಸೊ ಈ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಪ್ರೋಗ್ರೆಷನ್ ಮಾಡ್ಯೂಲ್ ಇಲ್ಲಿ ಬರುತ್ತದೆ. ಇದರಲ್ಲಿ ಗೋ ಬಟನ್ ನೀವು ನೋಡ್ತಾ ಇದ್ರಲ್ಲ, ಈ ಗೋ ಬಟನ್ ಮೂಲಕ ನಾವು ಮಾಹಿತಿಯನ್ನು ಫಿಲಪ್ ಮಾಡಬಹುದು. ಸೊ ಇದರ ಕೆಳಗಡೆ ನೋಡ್ತಿರ್ಬೋದು, ಪ್ರೋಗ್ರೆಷನ್ ಯೂಸರ್ ಮ್ಯಾನ್ಯುವಲ್ ಇದೆ, ವ್ಯೂ ಸಮರಿ ಇದೆ, ಪ್ರೋಗ್ರೆಷನ್ ಸಮರಿ ಇದೆ. ಸೊ ನಂತರ ಫೈನಲೈಸ್ ಇದೆ. ಸೊ ಇದರ ಬಗ್ಗೆ ನಾವು ಮತ್ತೊಮ್ಮೆ ನೆಕ್ಸ್ಟ್ ಚರ್ಚೆ ಮಾಡೋಣ. ಇಲ್ಲಿ ಮೊಟ್ಟ ಮೊದಲು ನಾವು ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ, ಯಾವುದೇ ತರಹದ ರೆಕಾರ್ಡ್ ಇಲ್ಲ ಎಂದು ಹೇಳಿ ಬರುತ್ತದೆ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ನೀವು ಕ್ಲಾಸ್ ಮತ್ತು ಸೆಕ್ಷನನ್ನು ಸೆಲೆಕ್ಟ್ ಮಾಡಬೇಕಾಗುತ್ತದೆ. ಸೊ ಈ ಥರ ನೀವು ಕ್ಲಾಸ್ ಮತ್ತು ಸೆಕ್ಷನ್ ಸೆಲೆಕ್ಟ್ ಮಾಡಿ ಗೋ ಎಂದಾಗ ಸೊ ಹಿಂದಿನ ವರ್ಷದಲ್ಲಿರುವಂತಹ ಮಕ್ಕಳ ಮಾಹಿತಿ ಇಲ್ಲಿ ನಮಗೆ ಲಭ್ಯವಾಗುತ್ತದೆ. ನೋಡಿ, ಲಾಸ್ಟ್ ಐಟಮ್ಸ್ ಪರ್ ಪೇಜ್ನಲ್ಲಿ ಇಲ್ಲಿ ಪೇಜಸ್ ಕೂಡ ಇದೆಯಲ್ಲ, ಇದು ಕೂಡ ನೀವು ಸೆಲೆಕ್ಟ್ ಮಾಡಬಹುದು. ಇಲ್ಲಿ ಎಷ್ಟು ಮಕ್ಕಳು ಇದ್ದಾವಲ್ಲ, ಒಂದು ಪೇಜ್ನಲ್ಲಿ 10 ಮಕ್ಕಳು ಬರುತ್ತವೆ. ಇದರಲ್ಲಿ ಮಕ್ಕಳ ಹೆಸರು ಮತ್ತು ವಿವರವಾದ ಮಾಹಿತಿಯಲ್ಲಿ ಬರುತ್ತದೆ. ಇದರಲ್ಲಿ ಅವರ ಹೆಸರು, ನಂತರ ಪೆನ್ ನಂಬರ್ ಕೂಡ ಇಲ್ಲಿ ಲಭ್ಯವಿದೆ. ಇದೇ ಥರ ಪ್ರೋಗ್ರೆಷನ್ ಸ್ಟೇಟಸ್ ಇದೆ. ಇದರಲ್ಲಿ ಪ್ರೋಗ್ರೆಷನ್ ಲಾಸ್ಟ್ ಪರ್ಸೆಂಟೇಜ್ ಏನು ಮಾಡಿದ್ದಾರೆ, ಟೋಟಲ್ ಮಾರ್ಕಸ್, ಅದು ಕೂಡ ಇಲ್ಲಿದೆ. ನಂತರ ಕ್ಲಾಸ್ ದೆನ್ ಸೆಕ್ಷನನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ನಂತರ ಕೊನೆಯದಾಗಿ ಅಪ್ಡೇಟ್ ಮಾಡಬೇಕಾಗುತ್ತದೆ. ನೋಡಿ, ಇಲ್ಲಿನ ಮಾಹಿತಿ ಫಿಲಪ್ ಮಾಡ್ತಾ ಇದ್ದೇನೆ. ಪ್ರೋಗ್ರೆಷನ್ ಸ್ಟೇಟಸ್ ಇದೆ. ಇದರಲ್ಲಿ 4 ಆಪ್ಷನ್ಗಳು ಬರುತ್ತವೆ, ಪ್ರಮೋಟೆಡ್ ಆರ್ ಪಾಸ್ಡ್ ವಿತ್ ಎಕ್ಸಾಮಿನೇಷನ್, ನಾಟ್ ಪ್ರಮೋಟೆಡ್, ನಾಟ್ ಪಾಸ್ಡ್, ರಿಪೀಟರ್, ಈ ಥರ 4 ಆಪ್ಷನ್ಗಳು ಬರುತ್ತವೆ ನಿಮಗೆ ಸಂಬಂಧಪಟ್ಟ ಮಾಹಿತಿ. ಸೊ ಫಸ್ಟ್ ಒನ್ ಈಸ್ ದ ಮೆಜಾರಿಟಿ ನಾವು ಪ್ರಮೋಟೆಡ್ ಇರುತ್ತದೆ. ನಂತರ 2023-24 ಸಾಲಿನಲ್ಲಿ ಎಷ್ಟು ಮಾರ್ಕಸ್ ಅವರು ಗಳಿಸಿದ್ದಾರೆ ಅದನ್ನು ಪರ್ಸೆಂಟೇಜ್ ಮೂಲಕ ನೀವು ಹಾಕಬೇಕು. ನಂತರ ಶಾಲೆಗೆ ಹಾಜರಾದ ದಿನಗಳನ್ನು ನೀವು ಸೆಲೆಕ್ಟ್ ಮಾಡಿ. ನಂತರ ಸ್ಕೂಲಿಂಗ್ ಸ್ಟೇಟಸ್ನಲ್ಲಿ ಇದೇ ಶಾಲೆಯಲ್ಲಿ ಇದೆಯಾರಾ ಅಥವಾ ಬೇರೆ ಶಾಲೆಗೆ ಟ್ರಾನ್ಸ್ಫರ್ ಆಗಿದಾರ ಅದನ್ನು ಸೆಲೆಕ್ಟ್ ಮಾಡಿ. ನಂತರ ಇಲ್ಲಿ ಕ್ಲಾಸ್ ಮತ್ತು ಸೆಕ್ಷನ್, ಕ್ಲಾಸ್ ಡಿಫಾಲ್ಟ್ ಆಗಿದೆ, ಸೆಕ್ಷನನ್ನು ಸೆಲೆಕ್ಟ್ ಮಾಡಿ ನಂತರ ಇಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತದೆ. ನೋಡಿ, ಇಲ್ಲಿ ಸ್ಟೇಟಸ್ ಈಗ ಪೆಂಡಿಂಗ್ ಇದೆಯಲ್ಲ, ಇದು ಅಪ್ಡೇಟ್ ಆದ ನಂತರ ಸೊ ಇಲ್ಲಿ ಡನ್ ಎಂದು ಬರುತ್ತದೆ. ಸ್ಟೂಡೆಂಟ್ ಡೀಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಎಂದು ಬಂದಾಗ ಇದು ಓಕೆ ಎಂದು ಹೇಳಿ ನೀವು
ಈ ಥರ ಓಕೆ ಹೇಳಿದ ನಂತರ ಇಲ್ಲಿ ಸ್ಟೇಟಸ್ ನೋಡಿ ಡನ್ ಎಂದು ಗ್ರೀನ್ ಇಂಕ್ನಲ್ಲಿ ಬಂದಿದೆ. ಸೊ ಈ ಒಂದು ಮಗುವಿನ ಮಾಹಿತಿ ಇಲ್ಲಿ ಅಪ್ಡೇಟ್ ಆಗಿದೆ. ಇದೇ ಥರ ಎಲ್ಲ ಮಕ್ಕಳ ಮಾಹಿತಿ ಕೂಡ ನೀವು ಅಪ್ಡೇಟ್ ಮಾಡಿ. ಸೊ ಆಯಾ ಕ್ಲಾಸಿನಲ್ಲಿ ಕೊನೆಯಲ್ಲಿರುವಂತಹ ಫೈನಲೈಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಕ್ಲಾಸ್ನ ಮಾಹಿತಿ ನೀವು ಫೈನಲೈಸ್ ಮಾಡಬೇಕಾಗುತ್ತದೆ. ನೋಡಿ, ಈ ಥರ ಒಂದು ಪಾಪಪ್ ಮೆಸೇಜ್ ಬರುತ್ತದೆ, ಆರ್ ಯು ಶ್ಯೂರ್ ಯು ವಾಂಟ್ ಟು ಫ್ರೀಸ್ ದ ಸೆಕ್ಷನ್ ವಿತ್ ದ ಸ್ಟ್ಯಾಟಿಸ್ಟಿಕ್ ಬಿಲೋ. ಸೊ ಆ ಒಂದು ತರಗತಿಯಲ್ಲಿರುವಂಥ ಮಾಹಿತಿ ಇಲ್ಲಿ ಮಕ್ಕಳ ಮಾಹಿತಿ ಬರುತ್ತದೆ. ಸೊ ಅದು ನಾವು ಫೈನಲ್ ಮಾಡಬೇಕಾಗುತ್ತದೆ. ಈ ಥರ ಮಾಡಿದಾಗ ಒಂದು ಕ್ಲಾಸಿನ ಮಾಹಿತಿ ಅಪ್ಡೇಟ್ ಆಯಿತು. ಇದೇ ತರಹ ಎರಡನೇ ತರಗತಿ, ಮೂರನೇ ತರಗತಿ ಎಲ್ಲ ಕ್ಲಾಸಿನ ಮಾಹಿತಿಯನ್ನು ಇದೇ ಥರ ನೀವು ಅಪ್ಡೇಟ್ ಮಾಡಿ ಫೈನಲೈಸ್ ಮಾಡಬೇಕಾಗುತ್ತದೆ. ಸೊ ಅದಾದ ನಂತರ ಮತ್ತೊಮ್ಮೆ ನೀವು ಬ್ಯಾಗ್ ಬಂದಾಗ ಇಲ್ಲಿ ಎರಡನೇ ಆಪ್ಷನ್ ನೀವು ನೋಡ್ತಾ ಇದ್ದೀರಾ, ವ್ಯೂ ಸಮರಿ ಇದೆ. ಸೊ ವ್ಯೂ ಸಮರಿ ಮೇಲೆ ನೀವು ಕ್ಲಿಕ್ ಮಾಡಿದರೆ ನೀವು ಫಿಲಪ್ ಮಾಡಿರುವಂತಹ ಎಲ್ಲ ಮಕ್ಕಳ ಮಾಹಿತಿ ಕೂಡ ಇಲ್ಲಿ ಬರುತ್ತದೆ. ಸೊ ಟೋಟಲ್ ಸಂಖ್ಯೆ ಇದೆ, ಕಂಪ್ಲೀಟ್ ಆಗಿರುವಂಥ ಸಂಖ್ಯೆ ಇದೆ, ಪೆಂಡಿಂಗ್ ಸಂಖ್ಯೆ ಇದೆ. ನೋಡಿ, ಈ ಥರ ಮಾಹಿತಿ ಲಭ್ಯವಾಗುತ್ತದೆ. ಸೊ ನೀವು ಸ್ಕ್ರಾಲ್ ಡೌನ್ ಮಾಡಿದರೆ ಎಲ್ಲ ಮಕ್ಕಳ ಮಾಹಿತಿ ಸ್ಟೇಟಸ್ ಕೂಡ ಇಲ್ಲಿ ಡನ್ ಆಗಿದೆ. ಸೊ ಇಲ್ಲಿ ಕೊನೆಯದಾಗಿ ಸ್ಕೂಲಿಂಗ್ ಡೀಟೇಲ್ಸ್ನಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಸೊ ಲಾಸ್ಟ್ ಒಂದು ಕಾಲಮ್ ಇದೆಯಲ್ಲ, ಸ್ಟೂಡೆಂಟ್ ಸ್ಕೂಲಿಂಗ್ ಡೀಟೇಲ್ಸ್, ಇಲ್ಲಿ ಬ್ಲೂ ಕಲರ್ ಬಾಕ್ಸಸ್ ಬಂದಿವೆ. ಆ ಬಾಕ್ಸಸ್ ಅಂದರೆ ಯಾವ ಮಗು ನಿಮ್ಮ ಶಾಲೆಯಿಂದ TC ಔಟ್ ಆಗಿದೆ ಅಲ್ವಾ. ಸೊ ಆ ಒಂದು ಮಾಹಿತಿ ಇಲ್ಲಿ ಬ್ಲೂ ಕಲರ್ ಮೇಲಿದೆ. ಸೊ ಲೆಫ್ಟ್ ಸ್ಕೂಲ್ ವಿತ್ TC ಅಥವಾ ವಿಥೌಟ್ TC ಇದೆಯಲ್ಲ, ಆ ಮಾಹಿತಿ ಆ ಮಗಳು ಮಕ್ಕಳು ಡ್ರಾಪ್ ಬಾಕ್ಸ್ನಲ್ಲಿ ಇರುತ್ತವೆ. ಸೊ ಅದು ಬೇರೆ ಶಾಲೆಯವರು ಇಂಪೋರ್ಟ್ ಮಾಡಿದ ನಂತರ ಅದು ಕ್ಲಿಯರ್ ಆಗುತ್ತದೆ. ಸೊ ಡೋಂಟ್ ಬದರ್ ಅಬೌಟ್ ಇಟ್. ಸೊ ಇಲ್ಲಿ ನೀವೆಲ್ಲ ಕಂಪ್ಲೀಟ್ ಮಾಡಿದ್ದೀರಾ, ಈ ಒಂದು ಸಮರಿ ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಇನ್ನೊಂದು ಲಾಸ್ಟ್ ಒಂದು ಆಪ್ಷನ್ ಇದೆ, ಸೊ ಅದು ನಾವು ಮತ್ತೊಮ್ಮೆ ಇಲ್ಲಿ ನೋಡೋಣ. ಮತ್ತೊಮ್ಮೆ ನೀವು ಬ್ಯಾಗ್ ಬಂದಾಗ ಪ್ರೋಗ್ರೆಷನ್ ಮಾಡ್ಯೂಲ್ನಲ್ಲಿ ಪ್ರೋಗ್ರೆಷನ್ ಸಮರಿ ಸೆಕ್ಷನ್ ವೈಸ್ ಕೂಡ ಇದೆ. ನೀವಿಲ್ಲಿ ಸೆಕ್ಷನ್ ವೈಸ್ ಕೂಡ ನೀವು ಪ್ರೋಗ್ರೆಷನ್ ಆ್ಯಕ್ಟಿವಿಟಿಯನ್ನು ನೀವು ನೋಡಬಹುದು. ಸೊ ಪ್ರತಿ ಕ್ಲಾಸಿನಲ್ಲಿ ಫೈನಲೈಸ್ ಆಗಿದೆಯಾ ಅಥವಾ ಇಲ್ವಾ. ಸೊ ಇಲ್ಲಿ ಟೈಮಿಂಗ್ ಕೂಡ ಲಭ್ಯವಾಗುತ್ತಿದೆ, ಯಾವ ಟೈಮಿನಲ್ಲಿ ನೀವು ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಮಾಡಿದ್ದೀರಾ ಅದು ಕೂಡ ಇಲ್ಲಿ ಲಭ್ಯವಿದೆ. ಇಲ್ಲಿಯ ಇದರ ಮುಖಾಂತರ ಕೂಡ ನೀವು ಇಲ್ಲಿ ಅಪ್ಡೇಟ್ ಮಾಡಬಹುದು. ಸೊ ಕೊನೆಯದಾಗಿ ಫೈನಲೈಸ್ ಆಪ್ಷನ್ ಇದೆಯಲ್ಲ, ಈ ಒಂದು ಫೈನಲೈಸ್ ಆಪ್ಷನ್ ನೀವು ನೋಡ್ತಾ ಇದ್ದೀರಲ್ಲ, ಬ್ಯಾಕ್ ಬನ್ನಿ, ಇದರಲ್ಲಿ ಫೈನಲೈಸ್ ಪ್ರೋಗ್ರೆಷನ್. ಸೊ ಇದು ಕೊನೆಯದಾಗಿರುವಂಥ ಆಪ್ಷನ್, ಫೈನಲೈಸ್ ಪ್ರೋಗ್ರೆಷನ್ ಫಾರ್ ಅಕಾಡೆಮಿಕ್ ಇಯರ್ 2023-24. ಪ್ಲೀಸ್ ರೀಡ್ ದ ಫಾಲೋಯಿಂಗ್ ಪಾಯಿಂಟ್ಸ್ ಬಿಫೋರ್ ಕಂಪ್ಲೀಷನ್ ಆಫ್ ಪ್ರೋಗ್ರೆಷನ್ ಮಾಡ್ಯೂಲ್. ಸೊ ಇಲ್ಲಿ ಒಂದು 5 ಪಾಯಿಂಟ್ಸ್ಗಳಿವೆ, ಇವುಗಳನ್ನು ನೀವು ಓದಿಕೊಂಡು ನಂತರ ಕೆಳಗಡೆ ಕೊಟ್ಟಿರುವಂತಹ ಒಂದು ಡಿಕ್ಲರೇಷನ್ ಚೆಕ್ಬಾಕ್ಸ್ ಇದೆ. ಸೊ ಆ ಚೆಕ್ಬಾಕ್ಸನ್ನು ರೈಟ್ ಮಾಡಿ, ನೋಡಿ ಈ ಥರ ರೈಟ್ ಮಾಡಿ ನಂತರ ನೀವು ಡಿಕ್ಲರೇಷನ್ ಕೊಟ್ಟು ಸಬ್ಮಿಟ್ ಮಾಡಬೇಕಾಗುತ್ತದೆ. ಸೊ ಈ ಥರ ನೀವು ಮಾಡೋದ್ರಿಂದ ನಿಮ್ಮ ಈ ಒಂದು ಅಕಾಡೆಮಿಕ್ ಇಯರ್ನ ಮಾಹಿತಿ ಸಕ್ಸಸ್ಫುಲಿ ಕಂಪ್ಲೀಟ್ ಆಗುತ್ತದೆ. ನಂತರ ಈ ಥರ ಚೆಕ್ಬಾಕ್ಸ್ ಮೇಲೆ ಚೆಕ್ ಮಾಡಿ ನಂತರ ಸಬ್ಮಿಟ್ ಮಾಡಿ. ಈ ಥರ ಸಬ್ಮಿಟ್ ಮಾಡಿದಾಗ ಸ್ಕೂಲ್ಸ್ ಪ್ರೋಗ್ರೆಷನ್ ಫೈನಲೈಸ್ಡ್ ಫಾರ್ ಅಕಾಡೆಮಿಕ್ ಇಯರ್ ಈ ಥರ ಬರುತ್ತದೆ. ಸ್ಕೂಲ್ಸ್ ಪ್ರೋಗ್ರೆಷನ್ ಹ್ಯಾಸ್ ಬಿನ್ ಫೈನಲೈಸ್ಡ್. ಸೊ ಈ ಥರ ಗ್ರೀನ್ ಇಲ್ಲಿ ಬಂದರೆ ಇದು ಕಂಪ್ಲೀಟ್ ಆಗಿದೆ. ಥ್ಯಾಂಕ್ ಯು.